ರಾಜ ಹುಲಿ ಆಗಿ ಅನ್ನೋ ಹುಲಿಯ ಮಾತಿನ ಮರ್ಮವೇನು? ಬೊಮ್ಮಾಯಿ ವಿಜಯೇಂದ್ರ ದೆಹಲಿಗೆ ದೌಡಾಯಿಸಿದ್ದೇಕೆ? ತೇಜಸ್ವಿ ಸಡನ್ ಎಂಟ್ರಿ ಹಿಂದಿದೆಯೇ ಸಿದ್ದು ಹೇಳಿದ ಸೂತ್ರ? ಮೇ 2ರ ಬಳಿಕ ಸಿಎಂ ಬದಲಾಗ್ತಾರೆ. ಇಂತದೊಂದು ಮಾತನ್ನ ಚುನಾವಣೆಗೂ ಮುನ್ನವೇ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಿದ್ದರಾಮಯ್ಯ ಹೇಳುತ್ತಲೇ ಇದ್ದರು. ಆದರೀಗ ಚಾಮರಾಜನಗರ ದುರಂತ, ಮಸ್ಕಿ ಸೋಲು, ಕೊರೋನಾ ನಿರ್ವಹಣೆಯಲ್ಲಿ ವೈಫಲ್ಯಗೊಂಡಿರುವ ಬಿಎಸ್ವೈ ವಿರುದ್ಧ ಹೈಕಮಾಂಡ್ ರಾಂಗ್ ಆಗಿದೆಯೇ? ತಮ್ಮದೇ ಸರ್ಕಾರದ ವಿರುದ್ಧ ತಮ್ಮದೇ ಶಾಸಕರ ಮುಖಕ್ಕೆ ಬೆಡ್ ಬ್ಲಾಕಿಂಗ್ ದಂಧೆಯ ಮಸಿ ಬಳಿದಿದ್ದೇಕೆ ಸಂಸದ ತೇಜಸ್ವಿ ಸೂರ್ಯ? ಇದೇ ಹೊತ್ತಿಗೆ ಸರಿಯಾಗಿ ಸಿದ್ದರಾಮಯ್ಯ ಸಿಎಂ ಬಿಎಸ್ವೈಗೆ ಸೂಕ್ಷ್ಮವಾಗಿ ಹೇಳಿದ್ದೇನು ಗೊತ್ತಾ? ಯಡಿಯೂರಪ್ಪನವರೇ, ನೀವು ರಾಜ ಹುಲಿ ಆಗಬೇಕು, ರಾಜ ಇಲಿ ಆಗಬೇಡಿ ಅಂದಿದ್ದಕ್ಕೆ ಹುಲಿಯ ಸಿದ್ದು ಹೀಗೆ ಹೇಳಿದ್ದು ಯಾಕೆ ಅಂತೀರಾ? ಆ ರಣರೋಚಕ ಸಂಗತಿಯನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ದೆಹಲಿಗೆ ದೌಡಾಯಿಸಿದ್ದೇಕೆ ಬೊಮ್ಮಾಯಿ ಬಿಎಸ್ವೈ ಪುತ್ರ? ಸಿಎಂ ಬದಲಾವಣೆ ಖಚಿತವಾಗಲಿದೆಯೇ? ಹಾಗಾಗಿಯೇ ಪಟ್ಟ ಉಳಿಸಿಕೊಳ್ಳೋದಕ್ಕೆ ಬೊಮ್ಮಾಯಿ ಹಾಗೂ ವಿಜಯೇಂದ್ರರನ್ನು ಹೈಕಮಾಂಡ್ ಸಂಧಾನಕ್ಕೆ ಕಳುಹಿಸಿದ್ರ ಸಿಎಂ? ಇಂಥದ್ದೊಂದು ಚರ್ಚೆ ಇದೀಗ ಬಿಜೆಪಿ ವಲಯದಲ್ಲೇ ಕೇಳಿ ಬರುತ್ತಿದೆ. ಯಾಕಂದ್ರೆ ಕಂಪ್ಲೀಟ್ ಲಾಕ್ಡೌನ್ ಘೋಷಣೆಗೂ ಮುನ್ನ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆಯ ಮುನ್ಸೂಚನೆ ರವಾನೆಯಾಗುತ್ತಿದೆ. ಅತ್ತ ಸಿಎಂ ಬಿಎಸ್ವೈ ಕೊರೋನಾ ನಿರ್ವಹಣಾ ಸಭೆಯಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಬಗ್ಗೆ ಚರ್ಚೆ ಮಾಡುತ್ತಲೇ ಮತ್ತೊಂದು ಕಡೆ ತಮ್ಮ ಪುತ್ರ ವಿಜಯೇಂದ್ರ ಹಾಗೂ ಅತ್ಯಾಪ್ತರಾದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರನ್ನು ದೆಹಲಿಗೆ ಕಳುಹಿಸುವ ಪ್ಲಾನ್ ಮಾಡಿದ್ರು. ಹಾಗಾಗಿಯೇ ಸಿಎಂ ಲಾಕ್ಡೌನ್ ಘೋಷಿಸುವ ಸಂದರ್ಭ ಸಿಎಂ ದೂತರಿಬ್ಬರು ದೆಹಲಿ ಸೇರಿದ್ರು. ವಿಜಯೇಂದ್ರ ಬೊಮ್ಮಾಯಿ ಇಬ್ಬರು ದೆಹಲಿ ಸೇರಿದ್ದೇಕೆ ಅಂತ ಅವಲೋಕಿಸಿದ್ರೆ ಒಂದಷ್ಟು ಅಂಶಗಳು ಎದ್ದು ಕಾಣುತ್ತವೆ. ಯಡಿಯೂರಪ್ಪ ವಿರುದ್ಧವೇ ಹೆಚ್ಚಾಗುತ್ತಿದೆಯೇ ಆಂತರಿಕ ಬೇಗುದಿ? ಹೌದು, ಕೊರೋನಾ ಎರಡನೇ ಅಲೆಯ ನಡುವೆಯೇ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಬೇಗುದಿ ಹೆಚ್ಚಾಗುತ್ತಿದೆ. ರಾಜ್ಯದಲ್ಲಿನ ಇತ್ತೀಚಿನ ರಾಜಕೀಯ ಹಾಗೂ ಆಡಳಿತಾತ್ಮಕ ಬೆಳವಣಿಗೆಗಳ ಬಗ್ಗೆ ವಿವರಣೆ ನೀಡಲು ಗೃಹ ಸಚಿವ ಬೊಮ್ಮಾಯಿ ಹಾಗೂ ಸಿಎಂ ಪುತ್ರ ವಿಜಯೇಂದ್ರ ದೆಹಲಿ ನಾಯಕರನ್ನು ಭೇಟಿ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಉಪಚುನಾವಣೆ ಫಲಿತಾಂಶ, ಕೊರೋನಾ ನಿರ್ವಹಣೆ ಹಾಗೂ ಚಾಮರಾಜನಗರ ಆಕ್ಸಿಜನ್ ದುರಂತ ಸಂಬಂಧಿಸಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಸರ್ಕಾರದ ವಿರುದ್ಧವೇ ಮಾತಾಡಿದರು. ಈ ಬಗ್ಗೆ ಖುದ್ದು ಸಿಟಿ ರವಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರಿಗೆ ವರದಿಯನ್ನ ನೀಡಿದ್ದರು ಎಂದು ಹೇಳಲಾಗುತ್ತಿದೆ. ಇದೆಲ್ಲದರ ಮಧ್ಯೆ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ತಮ್ಮದೇ ಪಕ್ಷದ ವಿಫಲತೆಯನ್ನ ಸಾಕ್ಷಿ ಸಮೇತ ಹಿಡಿದುಕೊಟ್ಟು ಸಿಎಂ ಬಿಎಸ್ವೈಗೆ ಭಾರಿ ಮುಜುಗರವನ್ನ ಉಂಟು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಯಡಿಯೂರಪ್ಪ ಅವರಿಗೆ ದೆಹಲಿಯ ಸಂಚು ಏನೋ ಅನ್ನೋ ಸುಳಿವನ್ನು ನೀಡಿದ್ರು. ಬಿಎಸ್ವೈ ಬದಲಿಸೋಕೆ ದೆಹಲಿ ತೇಜಸ್ವಿ ಸಂಚು ರೂಪಿಸಿದೆಯೇ? ಮುಖ್ಯಮಂತ್ರಿಗಳಿಂದ ಕರ್ತವ್ಯಲೋಪ, ಭ್ರಷ್ಟತೆ ನಡೆದಿದ್ದರೆ ಅವರ ವಿರುದ್ಧ ನೇರ ಆರೋಪ ಪಟ್ಟಿ ಸಲ್ಲಿಸಿ ಅವರನ್ನು ಕಿತ್ತುಹಾಕಿ. ಇದಕ್ಕಾಗಿ ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗಳನ್ನು ಯಾಕೆ ಬಳಸಿಕೊಳ್ತೀರಿ? ನಿಮ್ಮ ಆಂತರಿಕ ಕಿತ್ತಾಟಕ್ಕೆ ಕೊರೋನಾವನ್ನು ಯಾಕೆ ಬಳಸಿಕೊಳ್ತೀರಿ ತೇಜಸ್ವಿ ಸೂರ್ಯ? ಮೇ 5ರಂದು ಅಹಿಂದರಾಮಯ್ಯ ಮಾಡಿದ ಟ್ವೀಟ್ ಇದು. ಇಲ್ಲಿ ಬಹುಮುಖ್ಯವಾಗಿ ಸಿಎಂ ಇಳಿಸೋದಕ್ಕೆ ಇಂಥ ಸಂದರ್ಭವನ್ನು ಯಾಕೆ ಬಳಸಿಕೊಳ್ಳುತ್ತಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಸಿದ್ದರಾಮಯ್ಯ ತೇಜಸ್ವಿಗೆ ಕೇಳಿದ್ರು. ಇದಿಷ್ಟೇ ಅಲ್ಲ, ಮೇ 7ರಂದು ಮಾಡಿರೋ ಟ್ವೀಟ್ನಲ್ಲಿ ಯಡಿಯೂರಪ್ಪರನ್ನ ಕುಟುಕುತ್ತಲೇ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಬೆಡ್ ಬ್ಲಾಕ್ ದಂಧೆ ವಿರುದ್ಧ ತೇಜಸ್ವಿ ಸೂರ್ಯ ಮತ್ತು ಶಾಸಕರ ನಕಲಿ ಕಾರ್ಯಾಚರಣೆ ಪರೋಕ್ಷವಾಗಿ ನಿಮ್ಮ ವಿರುದ್ಧದ ಕಾರ್ಯಾಚರಣೆಯೂ ಹೌದು. ಬಿಎಸ್ವೈ ಅವರೇ, ಈ ಒಂದು ಪ್ರಕರಣದಲ್ಲಿಯಾದರೂ ಸ್ವಘೋಷಿತ ರಾಜ ಹುಲಿಯಂತೆ ನಡೆದುಕೊಳ್ಳಿ, ರಾಜ ಇಲಿ ಆಗಬೇಡಿ ಅನ್ನೋ ಸಂದೇಶ ನೀಡಿದ್ರು. ತೇಜಸ್ವಿಯ ಏಕಾಏಕಿ ಎಂಟ್ರಿ, ಸಿಟಿ ರವಿ ನೀಡಿದ ವರದಿ, ಬೊಮ್ಮಾಯಿ ವಿಜಯೇಂದ್ರ ದೆಹಲಿ ಭೇಟಿ, ಇವೆಲ್ಲವೂ ಸಿಎಂ ಬದಲಾವಣೆಯ ಮುನ್ಸೂಚನೆಗಳೇ. ಇದನ್ನೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೂಚ್ಯವಾಗಿ ನೀವು ರಾಜ ಹುಲಿ ಆಗಿ ರಾಜ ಇಲಿ ಆಗಬೇಡಿ ಅಂದ್ರ ಯಡಿಯೂರಪ್ಪ ಇಲ್ಲದ ಬಿಜೆಪಿ ರಾಜ್ಯದಲ್ಲಿ ಕೆಮ್ಮೋಕಾಗುತ್ತಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.